ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹಸಿ ಮೂಲಂಗಿ ಬಜ್ಜಿ ಮಾಡಲಿಕ್ಕೆ ಈಗ ಫಾರಂ ಮೂಲಂಗಿ ತಗೊಂಡಿದ್ದೀನಿ ನೋಡಿ ನಾನು ಈ ದಿನ ಮೂಲಂಗಿ ತಗೊಂಡಿದ್ದೀನಿ ನೀವು ಹೇಳ್ತಿರಲ್ಲ ರ್ಯಾಡಿಶ್ ಸಕ್ಕತ್ತಾಗಿದೆ ಇದು ನೋಡಿ ಈ ತರ ದುಂಡುಂಡುಕಿರೋ ಅಂತ ಮೂಲಂಗಿ ತಗೋಬೇಕು ಇದು ಫಾರಂ ಮೂಲಂಗಿ ನಾಟಿ ಮೂಲಂಗಿ ಹೇಗಿರುತ್ತೆ ಅಂದ್ರೆ ಉದ್ದುದ್ದಕ್ಕಿರುತ್ತೆ ಒಂದು ಸ್ವಲ್ಪ ಕಾರ್ಚ್ ಜಾಸ್ತಿ ಇರುತ್ತೆ ಅಂದ್ರೆ ಒಂದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಇದರಲ್ಲಿ ಅಷ್ಟೊಂದು ಖಾರ ಇರೋದಿಲ್ಲ ಒಂದು ಸ್ವಲ್ಪ ಸಿಹಿ ಸಿಹಿಯಾಗಿ ಇರುತ್ತೆ ಅಂದ್ರೆ ತುರಿ ಅಥವಾ ಇದನ್ನ ಹೆಚ್ಚಿಕೊಂಡು ತಿಂದಾಗ ಅಷ್ಟೊಂದು ಕಾರ್ಚ್ ಆಗೋದಿಲ್ಲ ನಾಟಿ ಮೂಲಂಗಿ ಆದ್ರೆ ಕಾರ್ಚ್ ಆಗುತ್ತೆ ಈ ತರ ದುಂಡುಂಡು ಇರಬೇಕು ಈ ತರ ಉದ್ದಕ್ಕೆ ಒಣಗದಂಗ ಇರುತ್ತಲ್ಲ ಅದು ನಾಟಿದು ಅದು ತುಂಬಾ ಕಾರ್ಚ್ ಇರುತ್ತೆ ಅವಾಗ ನಾವು ಖಾರ ಹಾಕಬೇಕಾದ್ರೆ ಬಜ್ಜಿಗೆ ಒಂದು ಸ್ವಲ್ಪ ಕಡಿಮೆ ಹಾಕಬೇಕಾಗುತ್ತೆ ಅದಕ್ಕೆ ಇದಕ್ಕೆ ಸಾಧಾರಣ ಮಾಮೂಲಿ ಹಾಕ್ತಂಗೆ ಹಾಕಬಹುದು ಇದನ್ನ ನೋಡಿ ನೀಟಾಗಿ ತೊಳ್ಕೊಂಡ್ಬಿಟ್ಟು ನಾನು ಇವತ್ತು ತುರಿ ತುರ್ಕೊಳ್ತಾ ಇದೀನಿ ಸಣ್ಣ ಇದರಲ್ಲಿ ತುರಿ ತುರ್ಕೊಳ್ತೀನಿ ಅವಾಗ ರಸರಸವಾಗಿ ರುಬ್ಬೋದೇ ಬೇಡ ತುರಿ ಆ ರೀತಿ ಬರುತ್ತೆ ನೋಡಿ ಇದೇ ಮೂಲಂಗಿನಲ್ಲಿ ಒಂದು ಮೂಲಂಗಿ ತಗೊಂಡು ನಾನು ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ ಫುಲ್ ಸಿಪ್ಪೆ ಎರಿಬಾರದು ಎಲ್ಲಿ ಈ ರೀತಿ ಕಪ್ಪು ಕಪ್ಪು ಇರುತ್ತೋ ಅದನ್ನ ಮಾತ್ರ ಚಾಕುನಲ್ಲಿ ಒಂದು ಸ್ವಲ್ಪ ಉಜ್ಜಿ ತೆಗೆದುಬಿಟ್ರೆ ಈ ರೀತಿ ಆಗುತ್ತೆ ನೋಡಿ ಈ ರೀತಿ ಮಾಡ್ಕೊಂಡು ತೊಳ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಇದು ಮೂರು ಮೂಲಂಗಿನೂ ಏನು ಅಂದರೆ ಇದು ಮೂರು ಮೂಲಂಗಿನಿಗೆ ಒಂದು ಕಾಲು ಕೆ ಜಿ ಆಗಿದೆ ಇದು ತುಂಬ ವೆಯ್ಟ್ ಇದೆ ರಸಭರಿತವಾಗಿದೆ ಕೆಲವೊಂದು ಹಗುರಾಗಿರುತ್ತೆ ಅದನ್ನು ನೋಡಿ ತಗೋಬೇಕು ನೀವು ಅದು ಬೆಂಡಾಗಿರುತ್ತೆ ಅಂದರೆ ಜಾಸ್ತಿ ಮೂಲಂಗಿ ಬಂತು ಅಂತ ನಾವು ಖುಷಿಯಾಗಿ ತಗೊಳ್ತೀವಿ ಆದರೆ ಜಾಸ್ತಿ ಮೂಲಂಗಿ ಬರೋದಕ್ಕಿಂತ ಈ ಥರ ವೆಯ್ಟ್ ಇರೋದು ರಸರಸವಾಗಿರೋ ಅಂಥದ್ದನ್ನ ತಗೋಬೇಕು ಈಗ ಇದೆರಡೂ ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಎಲ್ಲದನ್ನು ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ಇದು ಆಮೇಲೆ ತೊಳಿಲಿಕ್ಕೆ ಬರೋದಿಲ್ಲ ಈಗ ನೋಡಿ ಚಿಕ್ಕು ಕಣ್ಣಿಂದು ಕೊಬ್ಬರಿ ತುರಿಯೋ ಮಣೆ ತಗೊಂಡಿದ್ದೀನಿ ಅದರಲ್ಲಿ ನಾನು ತುರ್ಕೊಳ್ತಾ ಇದ್ದೀನಿ ಇದು ಸಣ್ಣದಾಗಿ ತುರಿ ಬರುತ್ತೆ ರಸಭರಿತವಾಗಿರುತ್ತೆ ನಾವು ಬಜ್ಜಿಗೆ ಹಾಗೆ ಹಾಕಿದ್ರು ಬರುತ್ತೆ ರುಬ್ಬೋದೇನ್ ಬೇಡ ನೋಡಿ ಎಷ್ಟು ಸ್ಮೂತ್ ಆಗಿ ಬರುತ್ತೆ ಕೊಬ್ಬರಿ ತುರಿ ಕೊಬ್ಬರಿ ತುರಿ ಇದೇ ತರನೇ ಬರುತ್ತೆ ಈಗ ಮೂಲಂಗಿ ತುರಿ ಕೂಡ ಅದೇ ರೀತಿ ಬರುತ್ತೆ ಬೇಗ ಈಸಿಯಾಗಿ ತುರಿದು ತುರಿಬಹುದು ಹೆಚ್ಚಿ ರುಬ್ಬೋದಕ್ಕಿಂತ ಈ ರೀತಿ ಮಾಡೋದು ಇನ್ನೂ ಒಂಥರ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಹಿಂದಿನ ಸಲ ಮಾಡಿದ್ರಲ್ಲೆಲ್ಲ ಹೆಚ್ಚಿ ಲಾಸ್ಟಿಗೆ ಒಂದು ಬದುಗ್ಲ ಬದುಗ್ಲ ರುಬ್ತಾ ಇದ್ದೆ ಈಗ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಮಾಡೋದು ಕೂಡ ತುಂಬ ಚೆನ್ನಾಗಿರುತ್ತೆ ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ ಈ ತುರಿ ಎಷ್ಟು ಸಖತ್ತಾಗಿ ಬರ್ತಾ ಇದೆ ನೋಡಿ ಮೂಲಂಗಿ ತುರಿ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಈರುಳ್ಳಿ ಎರಡು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ತೊಗೊಂಡಿದ್ದೀನಲ್ಲ ಇದು ಒಂದು ಸ್ವಲ್ಪ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಎಲ್ಲ ನಾನು ಮೇಲ್ಗಡೆ ಹಾಕ್ಲಿಕ್ಕೆ ಬಳಸ್ಕೊಳ್ತಾ ಇದ್ದೀನಿ ಕೆಲವೊಂದು ರುಬ್ಲಿಕ್ಕೆ ಇಟ್ಕೊಂಡಿದ್ದೀನಿ ಕೆಲವೊಂದು ಹಾಗೆ ಹಾಕ್ಲಿಕ್ಕೆ ಇಟ್ಕೊಂಡಿದ್ದೀನಿ ಕೆಲವೊಂದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಯಾವ್ಯಾವುದು ಅಂತ ಹೇಳ್ತಾ ಇದ್ದೀನಿ ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಕರಿಬೇವು ಇದು ಒಗ್ಗರಣೆಗೆ ಇದು ರುಬ್ಲಿಕ್ಕೆ ತೆಂಗಿನಕಾಯಿ ಒಂದು 4 ಇಂಚು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ತುರಿ ಬೇಕಾದರೂ ತೊಗೋಬೋದು ನೋಡಿ ಒಂದು 1/2 ನಿಂಬೆಹಣ್ಣಿನಷ್ಟು ಹುಣಸೆ ಹಣ್ಣು ನೆನೆ ಹಾಕಿಟ್ಕೊಂಡಿದ್ದೀನಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಮತ್ತು ರುಬ್ಲಿಕ್ಕೆ ಹುರಿಯೋಕ್ಕೆ ಎರಡಕ್ಕೂ ಬಳಸ್ಕೊಳ್ತಾ ಇದ್ದೀನಿ ಒಂದು 1/2 ಇಂಚು ಶುಂಠಿ ಒಂದು 5-6 ಇಳುಕು ಬೆಳ್ಳುಳ್ಳಿ ದಪ್ಪ ದಪ್ಪ ಇಳುಕಿದೆ ಇದರಲ್ಲಿ ಸಾಸಿವೆ ಮೆಂತ್ಯ ಇಲ್ಲಿ ಕೆಳಗಡೆ ಇರೋದು ರುಬ್ಲಿಕ್ಕೆ ಹುರಿಯೋಕ್ಕೆ ತಗೊಳ್ತೀನಿ ಇದು ಒಗ್ಗರಣೆಗೆ ಇಷ್ಟು ಹುರುಗಡಲೆ ತೊಗೊಂಡಿದ್ದೀನಿ 1/2 ಬಟ್ಲು ತೆಂಗಿನಕಾಯಿ ಮತ್ತು ಹುರುಗಡಲೆ ಇದು ಮಂದ ಕೊಡುತ್ತೆ ನೋಡಿ ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇದು ಕೂಡ ಹುರ್ಕೋಬೇಕು ನೋಡಿ ಇಷ್ಟೆಲ್ಲ ಸಾಮಗ್ರಿಗಳು ರೆಡಿಯಾಗಿದೆ ಈಗ ನಾವು ಫಸ್ಟು ರುಬ್ಲಿಕ್ಕೆ ಹುರ್ಕೊಳ್ಳೋಣ ನೋಡಿ ಗ್ಯಾಸ್ ಮೇಲೆ ಮಧ್ಯದಲ್ಲಿ ಗುಂಡಿ ಇರೋ ಅಂಥ ಹೆಂಚನ್ನು ಕಬ್ಬಿಣದ ಹೆಂಚನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 1/2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ನೋಡಿ ಉದ್ದಿನಬೇಳೆ ಇದು ಒಗ್ಗರಣೆ ಉಳಿಸ್ಕೊಂಡು ಇನ್ನು ಮಿಕ್ಕಿದ್ದು ಉದ್ದಿನಬೇಳೆ ಇದಕ್ಕೆ ಹಾಕಿದ್ದೀನಿ ಉದ್ದಿನಬೇಳೆನ ಒಂದು ಸ್ವಲ್ಪ ಕೆಂಪುಗೆ ಹುರ್ಕೋಬೇಕು ಇದ್ರ ಜೊತೆಗೆ ಸಾಸಿವೆ ಮೆಂತ್ಯ ಇದು ರುಬ್ಲಿಕ್ಕೆ ಹುರ್ಕೊಳ್ತಾ ಇದ್ದೀನಿ
ಸಾಸಿವೆ ಸಿಡಿಯೋ ಅಷ್ಟೊತ್ತಿಗೆ ಉದ್ದಿನ ಬೇಳೆ ಕೆಂಪುಗಾಗಿರುತ್ತೆ. ಈಗ ನೋಡಿ ಬ್ಯಾಡಗಿ ಮೆಣಸಿನಕಾಯಿನ ಮುರಿದು ಹಾಕೊಂಡಿದ್ದೀನಿ. ನೋಡಿ ಇವಾಗ ಸಾಸಿವೆ ಸಿಡಿತಾ ಇದೆ, ಉದ್ದಿನ ಬೇಳೆ ಕೂಡ ಕೆಂಪುಗಾಗಿದೆ, ಬ್ಯಾಡಗಿ ಮೆಣಸಿನಕಾಯಿನೂ ಕೂಡ ಹುರ್ಕೊಂಡಿರುತ್ತೆ. ಇದನ್ನ ಹಾಗೆ ಬಿಟ್ಕೊಳ್ತಾ ಇದ್ದೀನಿ. ಇದು ತನ್ನ ಈ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಇದನ್ನ ಫುಲ್ ತಣ್ಣಗೆ ಮಾಡ್ಕೋಬೇಕು ನಾವು. ಆ ನಂತರ ಇದ್ರ ಜೊತೆಗೆ ಏನೇನು ಹಾಕಿ ಹುರಿಬೇಕು ಅಂತ, ಏನೇನು ಹಾಕಿ ರುಬ್ಬಬೇಕು ಅಂತ ಹೇಳ್ತಾ ಇದ್ದೀನಿ. ಇದನ್ನ ಇದರಲ್ಲೇ ಬಿಟ್ಟರೆ ಒಂದು ಸ್ವಲ್ಪ ಇನ್ನೂ ಕಪ್ಪುಗೆ ಆಗಿಬಿಡುತ್ತೆ, ಅದಕ್ಕೆ ಬೇರೆ ಇದಕ್ಕೆ ತೆಕ್ಕೊಳ್ತಾ ಇದ್ದೀನಿ. ನೋಡಿ ರುಬ್ಬೋಕೆ ಇಟ್ಕೊಂಡಿದ್ನೆಲ್ಲ ಒಟ್ಟಿಗೆ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಇದು ತಣ್ಣಗಾಗಿದೆ. ಉದ್ದಿನ ಬೇಳೆ, ಸಾಸಿವೆ, ಮೆಂತ್ಯ, ಒಣಮೆಣಸಿನಕಾಯಿ ಹುರ್ಕೊಂಡಿರೋದು, ಶುಂಠಿ, ಬೆಳ್ಳುಳ್ಳಿ, ಹುರ್ಗಡಲೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ ಪೀಸು, ಮತ್ತು ಹುಣಸೆಹಣ್ಣು ನೆನೆ ಹಾಕಿಟ್ಕೊಂಡಿರೋದು ಬೇಗ ನುಣ್ಣಗಾಗುತ್ತೆ ಅಂತ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ ನಾವು ಹೆಚ್ಚಿದ ತೆಂಗಿನಕಾಯಿ ಹಾಕ್ಕೊಂಡಾಗ ಈ ರೀತಿ ಪುಡಿ ಪುಡಿ ಫಸ್ಟ್ ಮಾಡಿಕೊಂಡು ಆ ನಂತರ ನೀರು ಹಾಕ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟು ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಆದಷ್ಟು ನುಣ್ಣಗೆ ಇರಲಿ, ತೀರ ತರಿ ತರಿ ಬೇಡ. ಇದು ಏನಿದ್ರೂ ಇದು ಮೂಲಂಗಿ ಪುಡಿ ಹಾಕ್ತೀವಲ್ಲ ಆವಾಗ ತರಿ ತರಿ ಆದಂಗೆ ಆಗುತ್ತೆ, ಅದಕ್ಕೋಸ್ಕರ ತುಂಬ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ ರುಬ್ಬಿದ ಖಾರ ಈ ಹದದಲ್ಲಿ ಆಗಿದೆ, ಹಾಕಿದ್ದೀನಿ. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಜಾರ್ ತೊಳೆದ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿ ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ಒಗ್ಗರಣೆ ಹಾಕೋಣ. ಈಗ ಹುರ್ಕೊಂಡಿದ್ನಲ್ಲ ಅದೇ ಹೆಂಚಿಗೆ ಒಂದೇ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಇದು ಒಗ್ಗರಣೆಗೆ ಹಸಿ ಬಜ್ಜಿ ಆಗಿರೋದ್ರಿಂದ ಅಂದರೆ ನಾವು ಬಜ್ಜಿ ಮಾಡೋ ಪಾತ್ರೆನೇ ಒಗ್ಗರಣೆಗೆ ಇಡಬಾರ್ದು, ಯಾಕೆಂದರೆ ಅದು ತುಂಬ ಬಿಸಿ ಆಗುತ್ತೆ, ಅದು ಆರೋ ತನಕ ಇರಬೇಕಾಗುತ್ತೆ. ಅದಕ್ಕೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸಪ್ರೇಟ್ ಒಗ್ಗರಣೆ ನಾವು ಕೈ ಬಾಂಡ್ಲಿನಲ್ಲಾರು ಮಾಡ್ಕೋಬೋದು, ಇದರಲ್ಲಾರು ಮಾಡ್ಕೋಬೋದು. ನೋಡಿ ಸಾಸಿವೆ ಹಾಕಿದ್ದೀನಿ, ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕಿದ್ದೀನಿ, ಆನಂತರ ಕರಿಬೇವು, ಒಂದು ಮೆಣಸಿನಕಾಯಿನ ಮುರಿದು ಹಾಕಿದ್ದೀನಿ. ನೋಡಿ ಒಗ್ಗರಣೆ ಸಿಡಿದಿದೆ, ಇಷ್ಟು ಸಾಕು. ನಾನು ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲಿಗೆ ಈಗ ರುಬ್ಬಿರೋದು ಮತ್ತು ಮೂಲಂಗಿ ಪುಡಿ ಎಲ್ಲ ಹಾಕ್ಬಿಟ್ಟು ಆ ನಂತರ ಈ ಒಗ್ಗರಣೆನ ಮೇಲೆ ಹಾಕೋಣ. ನೋಡಿ ಇವಾಗ ಒಗ್ಗರಣೆ ತಣ್ಣಗಾಗಿದೆ, ಈ ಕರಿಬೇವೆಲ್ಲ ಗರಿ ಗರಿ ಇನ್ನಂಗೆ ಆಗಿರುತ್ತೆ. ಒಂದು ಸ್ವಲ್ಪ ಈ ರೀತಿ ಪುಡಿ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಒಗ್ಗರಣೆ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದನ್ನು ಕೂಡ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆಗೋ ಥರ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ ಒಂದು ಮಿಕ್ಸಿಂಗ್ ಬೌಲಾಗಿ ನಾನು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ. ಇದು ತಂಪಾಗಿರುತ್ತೆ, ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಇದರಲ್ಲಿ ಬಜ್ಜಿನ ಬಿಟ್ಟರೂ ಕೂಡ ಹಳಸೋದು ಏನು ಆಗೋದಿಲ್ಲ. ಆದ್ದರಿಂದ ನಾನೀಗ ಮಣ್ಣಿನ ಪಾತ್ರೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಇದು ರುಬ್ಬಿದಂಥ ಖಾರ. ನೋಡಿ ಇದು ಇಷ್ಟು ಗಟ್ಟಿಯಾಗಿದೆ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಈ ಹದದಲ್ಲಾಗಿದೆ, ಇದು ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ, ಏಕೆಂದರೆ ಮೂಲಂಗಿ ತುರಿ ಎಲ್ಲ ಹಾಕ್ತೀವಲ್ಲ ಆದ್ದರಿಂದ. ನೋಡಿ ಇವಾಗ ನಾನು ಒಂದು ಬೌಲು ಮೂಲಂಗಿ ತುರಿ, ಇದರಲ್ಲಿ ಒಂದು ಸ್ವಲ್ಪ ರಸ ಬಿಟ್ಕೊಂಡಿರುತ್ತೆ ನಾವು ತುರಿದಿರೋದ್ರಿಂದ, ಅದನ್ನು ಕೂಡ ಇದರೊಳಗಡೆ ಹಾಕ್ತಾ ಇದ್ದೀನಿ. ನಾನು ಹಿಂದಿನ ಸಲ ಎಲ್ಲ ತೋರಿಸಿದ್ರಲ್ಲಿ ಗಾಲ್ಗಾಲಿ ಹೆಚ್ಕೊಂಡ್ಬಿಟ್ಟು ಅಥವಾ ಮೂಲಂಗಿ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ರುಬ್ಲಿಕ್ಕೆ ಹಾಕ್ಕೊಳ್ತಿದ್ದೆ, ಈ ಸಲ ರುಬ್ಲಿಕ್ಕೆ ಹಾಕ್ಕೊಂಡಿಲ್ಲ. ನೋಡಿ ಇದೇ ತರಿ ತರಿ ನುಣ್ಣಗೆ ಖಾರ ರುಬ್ಕೊಂಡ್ಬಿಟ್ಟು ಈ ತುರಿನ ಹಾಕ್ಕೊಂಡ್ರೆ ಇದೇ ತರಿ ತರಿ ಆಗುತ್ತೆ. ನೋಡಿ ಇವಾಗ ಒಂದು ಸ್ವಲ್ಪ ಗಟ್ಟಿ ಆಯಿತು. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಖಾರ ನಾನು ನುಣ್ಣಗೆ ರುಬ್ಬಿದ್ರು ಕೂಡ ಈ ಮೂಲಂಗಿ ತುರಿ ಹಾಕಿದ್ಮೇಲೆ ನೋಡಿ ದದುಗ್ಲ ಬದುಗ್ಲ ಇದ್ದಂಗೆ ಇದೆ. ಈಗ ನಾನು ಇದಕ್ಕೆ ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಒಗ್ಗರಣೆ ಕೂಡ ತಣ್ಣಗಾಗಿದೆ,
तीर बिसी वग्गरणे हाकबार्दु इदु हसी मूलंगि बज्जि अंत अंदमेले नावु तण्णग माडे हाकबेकु वग्गरणेन नोडि ईग वग्गरणेन हाकिदिनि ईग नेक्स्ट इदु सरि होयितु बज्जि इदु कंप्लीट आयितु ईग नावु इत्तीचेगे रुचि इदु एल्ल जास्ति बयसोद्रिंद नावु इदक्के मेलगे अलंकारक्कोस्कर मत्तु टेस्ट गोस्कर मेलगडे ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದು ಬಾಯಿಗೆ ಸಿಕ್ಕಿದ್ರಂತೂ ಈ ಬಜ್ಜಿ ಒಳಗಡೆ ಇದು ಇರೋದು ಬಾಯಿಗೆ ಸಿಕ್ಕಿದ್ರಂತೂ ಸಕ್ಕತ್ತಾಗಿರುತ್ತೆ ಇದಿಷ್ಟನ್ನು ಹಾಕ್ತಿದ್ವಿ ನಮ್ಮ ಅಮ್ಮ ಅವ್ರ ಕಾಲದಲ್ಲೆಲ್ಲ ಇಷ್ಟು ಹಾಕ್ತಿದ್ವಿ ಇತ್ತೀಚೆಗೆ ತುಂಬ ರುಚಿ ಬಯಸೋದ್ರಿಂದ ನೋಡಿ ಒಂದು ಎರಡು ಟೊಮೆಟೊ ಇದನ್ನು ಹುಳಿಗೋಸ್ಕರ ಹಾಕ್ತಾ ಇಲ್ಲ ನಾವು ಟೇಸ್ಟಿಗೋಸ್ಕರ ಹಾಕ್ತಾ ಇದೀವಿ ಮೇಲ್ಗಡೆ ಈ ಟೊಮೆಟೊ ಹೋಳು ಮತ್ತೆ ಈರುಳ್ಳಿ ಇವೆಲ್ಲ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದೀನಿ ಈಗ ಇದನ್ನೇ ಇಷ್ಟೆಲ್ಲ ಹಾಕಿದ ಮೇಲೆ ಒಂದ ಸ್ವಲ್ಪ ಉಪ್ಪು ಕಡಿಮೆ ಆಗಿರುತ್ತೆ ರುಬ್ಲಿಕ್ಕೆ ಹಾಕೊಂಡಿದ್ದು ಅದಕ್ಕೋಸ್ಕರ ಇವಾಗ ಸಣ್ಣ ಉಪ್ಪನ್ನ ಇದಕ್ಕೆ ಬೆರೆಸ್ತಾ ಇದೀನಿ ಈಗ ನೋಡಿ ಮುದ್ದೆಗೆ ನೀವು ರೊಟ್ಟಿ ಚಪಾತಿ ಏನು ಬೇಕಾದರೂ ತಿನ್ನಬಹುದು ಸಕ್ಕತ್ತಾಗಿರುತ್ತೆ ಮೂಲಂಗಿ ಹಸಿ ಬಜ್ಜಿ ನೋಡಿ ಸಕ್ಕತ್ತಾಗಿರುವಂತ ಮೂಲಂಗಿ ಬಜ್ಜಿ ನೋಡಿ ಇದನ್ನ ನಾನು ವಿಶೇಷವಾಗಿ ತೋರಿಸಿದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ಇದನ್ನ ನೋಡಿ ನಾವು ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ಕೂಡ ತಿನ್ನಬಹುದು ಇದರಲ್ಲಿ ಮಣ್ಣಿನ ಪಾತ್ರೆನಲ್ಲಿ ಇಟ್ರೆ ಅಷ್ಟು ವಿಶೇಷವಾಗಿರುತ್ತೆ ಏನು ಹಳಸೋದಿಲ್ಲ ನಾವು ಇನ್ನ ಉಳಿದ್ರೆ ರಾತ್ರಿಗೆ ಬೇಕಾದರೂ ಬಳಸ್ಕೊಬಹುದು ಫ್ರಿಜ್ ಅಲ್ಲಿ ಇಟ್ಕೊಂಡು ಉಪಯೋಗಿಸ್ಕೊಬಹುದು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ತಣ್ಣಗಿರುತ್ತೆ ಅದನ್ನ ಒಂದು ಸ್ವಲ್ಪ ರೂಮ್ ಟೆಂಪರೇಚರ್ ಗೆ ಬರೋ ತರ ಮಾಡ್ಕೊಂಡು ಆನಂತರ ತಿಂದ್ರೆ ಸಕ್ಕತ್ತಾಗಿರುತ್ತೆ ನೋಡಿ ಮೂಲಂಗಿ ವಿಶೇಷವಾಗಿರೋ ಬಜ್ಜಿ ಹಸಿ ಬಜ್ಜಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಕ್ಕತ್ತಾಗಿದೆ ನೋಡಿ ಮುದ್ದೆಗಂತೂ ಅದ್ಭುತವಾಗಿರುತ್ತೆ ನಾನು ಇವತ್ತು ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ ಅನ್ನಕ್ಕೂ ಕೂಡ ಸಕ್ಕತ್ತಾಗೇ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್